हेलो स्नेहितरे नमस्कार एल्लरिगू वेलकम बैक टू माय चैनल इदुवरेगू नन्न चैनल ना यारू सब्सक्राइब माड्कोळ्ळिल्लवो दयविट्टु सब्सक्राइब माड्कोळ्ळि हागे वीडियोवन्न स्किप माड्दे एंड वरेगू नोडि वीक्षकरे इवत्तिन वीडियोदल्लि नानु सुट्ट कलेगळ कुक्कर्न तळेभाग शुचि माडलु याव रीतियाद सिंपल टिप्स गळन्न बळसबहुदु एंबुदन्न ई वीडियो मूलक तिळिसिकोड्ता इद्देने कुक्कर् ಬಳಸುವ ವೇಳೆ ತುಂಬಾ ಎಚ್ಚರ ಅಗತ್ಯ ಅದು ಸುಟ್ಟು ಹೋದ್ರೆ ಕಲೆ ತೆಗೆಯುವುದು ತುಂಬಾನೇ ಕಷ್ಟ ಆಗುತ್ತೆ ಹಾಗಾದ್ರೆ ಆ ಸುಟ್ಟ ಕಲೆಗಳನ್ನು ಯಾವ ರೀತಿ ತೆಗೆಯಬಹುದು ಮೊದಲನೆಯ ಟಿಪ್ ಅಂತ ಅಂದ್ರೆ ಬಿಸಿನೀರು ಹಾಕೊಳ್ಳಬೇಕು ಕುಕ್ಕರ್ ನಲ್ಲಿ ನೀರು ಹಾಕಿ ಅದನ್ನು ಹಾಗೆ ಸಣ್ಣ ಬೆಂಕಿಯಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಕುದಿಸಿ ತಳಭಾಗದಲ್ಲಿ ಅಂಟಿಕೊಂಡಿರುವ ಎಲ್ಲಾ ಆಹಾರಗಳನ್ನು ಇದು ಮೆತ್ತಗಾಗಿಸುತ್ತೆ ಇದರಿಂದ ಸ್ಕ್ರಬ್ ಮಾಡಲು ಸುಲಭ ಪ್ರೆಷರ್ ಕುಕ್ಕರ್ ಅನ್ನು ತುಂಬಾ ಶುಚಿಯಾಗಿ ಇಟ್ಟುಕೊಳ್ಳುವುದು ಅತಿ ಅಗತ್ಯವಾಗಿದೆ ಹಾಗೇನೆ ಸ್ನೇಹಿತರೆ ಎರಡನೆಯ ಟಿಪ್ ಅಂತ ಅಂದ್ರೆ ಕಪ್ಪು ಕಲೆಗಳಿಗೆ ಇರುಳಿ ಕುಕ್ಕರ್ ಹಳೆದಾಗ್ತಾ ಇರುವಂತೆ ಅದರ ತಳಭಾಗದಲ್ಲಿ ಕಪ್ಪು ಕಲೆಗಳು ಮೂಡುವುದು ಸಹಜವಾಗಿದೆ ಕುಕ್ಕರ್ ತುಂಬಾ ಶುಚಿ ಮತ್ತು ನಯವಾಗಿ ಇರಬೇಕಾದ್ರೆ ಆಗ ನೀವು ನಿತ್ಯವೂ ಕೆಲವು ಸರಳ ಸಲಹೆಗಳನ್ನು ಪಾಲಿಸಬೇಕು ಕುಕ್ಕರ್ ಗೆ ಸರಿಯಾಗಿ ನೀರು ತುಂಬಿಸಿಕೊಳ್ಳಬೇಕು ಇದಕ್ಕೆ 5-6 ಈರುಳ್ಳಿ ಸಿಪ್ಪೆಯನ್ನು ಹಾಕಿ ಇದನ್ನು ಗ್ಯಾಸ್ ಮೇಲಿಟ್ಟು ಹಾಗೆ ಕುದಿಯಲು ಬಿಡಬೇಕು ಇದು 20 ರಿಂದ 30 ನಿಮಿಷಗಳ ಕಾಲ ಕುದಿಬೇಕು ಇದರ ಬಳಿಕ ತೆಗೆದು ಸಣ್ಣಗಾಗಿಸಿ ಕಲೆಯು ನಯವಾದ ಬಳಿಕ ಸ್ಕ್ರಬ್ ಮಾಡಿ ಈ ರೀತಿಯಾಗಿ ನಾವು ಶುಚಿ ಮಾಡ್ಕೊಳ್ಳಬಹುದು ಹಾಗೇನೇ ಸ್ನೇಹಿತರೆ ಸುಟ್ಟ ಕಲೆಗಳ ಕುಕ್ಕರ್ನ ತಳಭಾಗ ಶುಚಿ ಮಾಡಲು ಇನ್ನೊಂದು ಅದ್ಭುತವಾದ ಟಿಪ್ ಅಂತ ಅಂದ್ರೆ ಟಾರ್ಟರ್ ಕ್ರೀಮ್ ಇದನ್ನ ವೈಂಡ್ ಮಾಡುವ ಬ್ಯಾರೆಲ್ನ ತಳಭಾಗಕ್ಕೆ ಹಾಕಲಾಗುತ್ತದೆ ಇಲ್ಲಿ ಕೂಡ ಇದೇ ರೀತಿಯ ಕ್ರಮವನ್ನ ಅನುಸರಿಸಿಕೊಂಡು ಹೋಗಬೇಕು ಕುಕ್ಕರ್ ಗೆ ನೀರು ತುಂಬಿಕೊಳ್ಳಬೇಕು ಅರ್ಧ ಅಥವಾ ಮುಕ್ಕಾಲು ಭಾಗಕ್ಕೆ ನೀರು ಹಾಕಿ 2-3 ಚಮಚ ಟಾರ್ಟರಿಕ್ ಆಮ್ಲ ಹಾಕಿ ಮತ್ತು ಇದರ ಬಳಿಕ ಕುಕ್ಕರ್ ಅನ್ನು ಗ್ಯಾಸ್ ಮೇಲೆ ಇಡಬೇಕು ಲಿಂಬೆ ಕೂಡ ಹಿಂಡಬಹುದು ಇದರಿಂದ ಕುಕ್ಕರ್ನ ಮೇಲ್ಮೈಯ ಭಾಗವು ಶುಚಿ ಆಗುತ್ತೆ ಹಾಗೇನೇ ಸ್ನೇಹಿತರೆ ಕೊನೆಯದಾದ ಟಿಪ್ ಅಂತ ಅಂದ್ರೆ ಖನಿಜಾಂಶ ಶೇಖರಣೆ ನಿವಾರಿಸಲು ವಿನೆಗರ್ ಕುಕ್ಕರ್ ಅನ್ನು ಬಳಸುತ್ತಿರುವಂತೆ ಅದರಲ್ಲಿ ಬಿಳಿ ಬಣ್ಣದ ಖನಿಜಾಂಶದ ಪದರವು ನಿರ್ಮಾಣ ಆಗುತ್ತೆ ವಿನೆಗರ್ ಅನ್ನು ಬಳಸಿಕೊಂಡು ಇದನ್ನು ಹಾಗೆ ಶುಚಿ ಮಾಡಬಹುದು ಕುಕ್ಕರ್ ಗೆ ನೀರು ಹಾಕಿ ಮತ್ತು 1 ಕಪ್ ವಿನೆಗರ್ ಹಾಕಿ ಅದನ್ನು ರಾತ್ರಿಗೆ ಹಾಗೆ ಬಿಡಬೇಕು ಬೆಳಿಗ್ಗೆ ತೊಳೆದ ಬಳಿಕ ಸರಿಯಾಗಿ ಒಣಗಿಸಿ ಇದರಿಂದ ವ್ಯತ್ಯಾಸವು ನಿಮಗೆ ತಿಳಿದು ಬರುವುದು ಕೆಲವು ದಿನಗಳ ಬಳಿಕ ನೀವು ಮತ್ತೆ ಹೀಗೆ ಮಾಡಬೇಕು ಕುಕ್ಕರ್ ನಲ್ಲಿ ಅಡುಗೆ ತಯಾರಿಸಿದ ಬಳಿಕ ಅದರಲ್ಲೇ ಇಟ್ಟರೆ ಇದರಿಂದ ಕಲೆ ತೆಗೆಯಲು ತುಂಬಾನೇ ಕಷ್ಟ ಆಗುತ್ತೆ ಬಿಸಿ ನೀರಿನಲ್ಲಿ ಅರ್ಧ ಗಂಟೆ ಕಾಲ ಕುಕ್ಕರ್ ಅನ್ನು ಅದ್ದಿ ಇದರಿಂದ ಕಲೆಗಳನ್ನು ಸುಲಭವಾಗಿ ತೆಗೆಯಬಹುದು ಸ್ಪಾಂಜ್ ಅಥವಾ ಬಟ್ಟೆ ಬಳಸಿಕೊಂಡು ಮೇಲ್ಮೈಯನ್ನು ತೊಳಿಬೇಕು ಲೋಹದ ಸ್ಕ್ರಬ್ ಬಳಸಿದರೆ ಅದರಿಂದ ಹಾನಿ ಉಂಟಾಗಬಹುದು ಆದ್ದರಿಂದ ಮೆತ್ತನೆಯ ಸ್ಪಾಂಜ್ ಅಥವಾ ಬಟ್ಟೆಯನ್ನು ಬಳಸಿದರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಮೂಲಕ ನಿಮ್ಮನ್ನ ಭೇಟಿ ಮಾಡ್ತೇನೆ ಇಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್